ಕಪ್ಪು ಬಟ್ಟೆ ಕಟ್ಟಿಕೊಂಡು ಕರಾಳ ದಿನ ಆಚರಿಸಿದ ಮಹಾದಾಯಿ ಹೋರಾಟಗಾರರು. ಉತ್ತರ ಕರ್ನಾಟಕದಲ್ಲಿ ಮಹಾದಾಯಿ ಕಳಸಾ ಬಂಡೂರಿ ಯೋಜನೆಯ ಹೋರಾಟ 6 ವರ್ಷಗಳು ಗತಿಸಿ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಹೋರಾಟ. ಮತ್ತೆ ಗರಿಗೆದರಿದ ಮಹಾದಾಯಿ ಹೋರಾಟಗಾರರು. ಮಹಾದಾಯಿ ನೀರಿನ ಹಕ್ಕು ಹಾಗೂ ಕಳಸಾ ಬಂಡೂರಿ ನದಿ ಜೋಡಣೆಗೆ ಆಗ್ರಹಿಸಿ ನರಗುಂದದಲ್ಲಿ ಮಹಾದಾಯಿ ಹೋರಾಟಗಾರರು ನಿರಂತರವಾಗಿ ನಡೆಸುತ್ತಿರುವ ಹೋರಾಟ 6 ವರ್ಷಗಳನ್ನ ಪೂರೈಸಿತು. ಜುಲೈ 16 ಶುಕ್ರವಾರ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಯೋಜನೆಗಾಗಿ ಹಲವಾರು ರೀತಿಯ ವಿಭಿನ್ನ ಹಾಗೂ ವಿನೂತನ ಹೋರಾಟ ನಡೆದರೂ ಕೂಡ ರೈತರಿಗೆ ಈವರೆಗೆ ನ್ಯಾಯ ಸಿಗದೇ ಇರುವುದು ದುರದೃಷ್ಟಕರ ಸಂಗತಿ. ರೈತರಿಗೆ ನ್ಯಾಯ ಸಿಗುವವರೆಗೂ ಪಟ್ಟು ಹಿಡಿದು ಹೋರಾಟ ನಡೆಸಿದ ರೈತರು. ಪ್ರಮುಖವಾಗಿ 5 ನಿರ್ಣಯಗಳನ್ನು ನಾವು ಇವತ್ತಿನ ದಿನ ಎಲ್ಲರ ಸಮ್ಮುಖದಲ್ಲಿ ತಗೊಂಡಿದ್ದೇವೆ. ಒಂದನೇದು, ಮಾದಾಯಿ ವಿಳಂಬವನ್ನು ಪ್ರಶ್ನಿಸಿ ನಾವು ಸಾರ್ವಜನಿಕರ ಹಿತಾಸಕ್ತಿಯನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಶೀಘ್ರದಲ್ಲಿ. ಯಾಕಂದರೆ ಇವತ್ತು ರಾಜ್ಯದಲ್ಲಿ 3 ಪಕ್ಷಗಳು ಕೂಡ ಇದರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಆಗಿಲ್ಲ. ಅವ್ರ ಕಡಿತರ ಆಗೋದೂ ಬೇಡ, ಆದರೆ ಅವರ ಅವಶ್ಯಕತೆಯೂ ನಮಗಿಲ್ಲ. ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಎರಡನೇದಾಗಿ, ರೈತ ಬೆಳೆದಂಥ ಏನು ಬೆಳೆಗಳ ಬೆಂಬಲ ಬೆಲೆ ಕೊಡಬೇಕಾಗಿತ್ತು, ಇವತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಡೋದರಲ್ಲಿ ವಿಳಂಬ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ಒಂದು ವಾರದಿಂದೇ ಬೆಂಗಳೂರಲ್ಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿ ಸಲ್ಲಿಸಿದ್ದೇವೆ. ಅದರ ಕೇಸ್ ನಂಬರು ಕೂಡ ನಾನು ಹೇಳ್ತಾ ಇದ್ದೇನೆ, 12751 ಕೇಸ್ ನಂಬರು. ಇನ್ನು ಎರಡನೇದಾಯ್ತು. ಇನ್ನು 3ನೇ ಬೇಡಿಕೆ ಅಂದರೆ, ರೈತರ ಹೋರಾಟದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ 11 ಜನ. ಅದರಲ್ಲಿ 3ಜನರಿಗೆ ಮಾತ್ರ ಪರಿಹಾರ ಬಂದಿದೆ. ಒಬ್ಬ ನರಗುಂದ ಪಟ್ಟಣದಲ್ಲಿರುವಂಥ ಸಂಗಮೇಶ್ ಅನ್ನೋ ಹುಡುಗ ಕಾಲು ಕೂಡ ಡ್ಯಾಮೇಜ್ ಆಗಿ ಫಿಟ್ ಆಗಿದೆ, ಅವನಿಗೆ ಕೂಡ ಸ್ವಲ್ಪ ಪರಿಹಾರ ಬಂದಿದೆ. ಇನ್ನು ಮಿಕ್ಕಿದ 8 ಮಂದಿಗೆ ಪರಿಹಾರ ಬಂದಿಲ್ಲ. ಆದರೆ ಇವರು ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟ್ಗಳನ್ನು ಕಲೆ ಮಾಡಿಕೊಂಡು ನಾವು ಕೂಡ ಸಾರ್ವಜನಿಕ ಹಿತಾಸಕ್ತಿ ಹಾಕಿ ಅವ್ರಿಗೆ ಪರಿಹಾರ ಕೊಡಿಸುವಂಥದ್ದು ಇದನ್ನು 3ನೇದಾಗಿ ಮಾಡ್ತಾ ಇದ್ದೇವೆ. ಇನ್ನು 4ನೇದಾಗಿ, ಇವತ್ತು ಕಟ್ಟು ಕಡೆ ಇರುವಂಥ ರೈತ ಏನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂಥ ನೀರಾವರಿಗೆ ಸಂಬಂಧಪಟ್ಟಂಥ ರೈತನ ಜಮೀನಕ್ಕೆ ನೀರು ಹೋಗ್ತಾ ಇಲ್ಲ. ಇವತ್ತು ಕಾಲುವೆಗಳ ಸರಿಯಾದ ನಿಟ್ಟಿನಲ್ಲಿಲ್ಲ, ಕಾಲುವೆಗಳ ಮೇಲೆ ಹೋಗುವಂಥ ರಸ್ತೆಗಳು ಸುರಕ್ಷಿತವಾಗಿಲ್ಲ. ಇವತ್ತು ನೀರು ಸರ್ವೇ ಸಾಮಾನ್ಯ ಹಳ್ಳಕ್ಕೆ ಪೋಲಾಗಿ ಹೋಗ್ತಾ ಇದೆ. ಇವತ್ತು ನೀರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಮುಖ್ಯ ಇಂಜಿನಿಯರ್ಗೆ ಇವೆಲ್ಲ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಇರ್ಬೋದು, ಅನೇಕ ಇರ್ಬೋದು, ಇವನ್ನೆಲ್ಲವನ್ನು ಸಂಪೂರ್ಣವಾಗಿ ಜಾಗೃತಿ ತಗೊಂಡು ಕೆಲಸ ಮಾಡಬೇಕು, ಮಾಡದೇ ಇದ್ರೆ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆ ಮನವಿ ಕೊಟ್ಟಿದ್ದೇವೆ. ಇನ್ನು 5ನೇದಾಗಿ, 1750 ಕೋಟಿ ರೂಪಾಯಿ ಬಲದಂಡೆ ಕಾಲುವೆ ಮಾಡಲಿಕ್ಕೆ ಇವತ್ತು ಬಿ ಎಸ್ ಉಪ್ಪಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಇವತ್ತು ಆ ಕಾಮಗಾರಿ ಹೇಗೆ ಮಾಡಿದ್ರು, ಏನೇನು ಮಾಡಿದ್ರು, ಅದರ ಮಾಹಿತಿ ಇಂಚಿಂಚು ನಮಗೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ಮನವಿ ಮಾಡಿಕೊಂಡಿದ್ದೇವೆ. ಇನ್ನು ಪ್ರಮುಖವಾಗಿ 6ನೇ ಬೇಡಿಕೆ ಅಂದರೆ, ಈ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರನ್ನು ತಹಶೀಲ್ದಾರ್ ಮುಖಾಂತರ ಭೇಟಿ ಮಾಡಿಸ್ಕೊಡ್ಲಿಕ್ಕೆ ಮುಖ್ಯ ಕಾರ್ಯದರ್ಶಿಗಳು ರಾಜಭವನರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅದನ್ನು ಕೂಡ ಶೀಘ್ರದಲ್ಲೇ ನಮಗೆ ಭೇಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ತಕ್ಷಣ ರೈತರು ರಾಜ್ಯದಲ್ಲಿರುವಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ರಾಜಭವನಕ್ಕೆ ಹೋಗಿ ನಾವು ಮಾಡ್ತೀವಿ ಅನ್ನುವಂಥದ್ದು ರೈತರಿಗೆ ನಾವು ಹೇಳ್ಕೊಂಡಿದ್ದೇವೆ. ಇಷ್ಟು ಇವತ್ತಿನ ಪ್ರಮುಖ ವಿಚಾರ.